ಈ ಒಂದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ, ಇದು ದೇಶದ ಹಿತದೃಷ್ಟಿಯಿಂದ ನಡೆಯೋ ಚುನಾವಣೆ. ನಾವು ಇದನ್ನು ಯಾವುದೇ ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ ವಿಷಯಗಳ ಆಧಾರದ ಮೇಲೆ ಚುನಾವಣೆ ನಡೆಸೋದಕ್ಕಿಂತ ದೇಶದ ಬಹುಮುಖ್ಯ ವಿಷಯಗಳನ್ನ ಆಧಾರದ ಮೇಲೆ ಚುನಾವಣೆ ನಡೀತದೆ. ದೇಶದ ಭದ್ರತೆ, ಇವತ್ತು ನಮ್ಮ ಸೈನಿಕರು ಪಾಕಿಸ್ತಾನ ಮೇಲೆ ಏನು ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಏರ್ ಸ್ಟ್ರೈಕ್ ಆಗಲಿ ಮಾಡಿರೋ ವಿಷಯಗಳು, ಅದು ಮುಖ್ಯ ಆಗುತ್ತೆ. ದೇಶದ ಆರ್ಥಿಕ, ವಿಶ್ವದಲ್ಲೇ ಇವತ್ತು ಭಾರತ ಒಂದು ಬಹುದೊಡ್ಡ 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರೋದು ಈ ಒಂದು ಮುಖ್ಯ. ಕೇಂದ್ರ ಸರ್ಕಾರ ಮಾಡ್ತಿರೋ ಕೆಲಸ, ರಾಷ್ಟ್ರೀಯ ಹೆದ್ದಾರಿಗಳಾಗಲಿ, ಇವತ್ತು ಏನು ಇದೆ, ಮೊದಲು ದಿನಕ್ಕೆ ಎಷ್ಟು ನಡೀತಾ ಇತ್ತು, ಇವತ್ತು ಒಂದು ಸ್ಟಾಟಿಸ್ಟಿಕ್ಸ್ ಪ್ರಕಾರ ಪರ್ ಡೇ ಇವತ್ತು 27 ಕಿಲೋಮೀಟ್ರ್ಗಿಂತ ಹೆಚ್ಚು ಒಂದು ಹೆದ್ದಾರಿಗಳು ನಿರ್ಮಾಣ ಆಗ್ತಾಯಿದೆ, ರೈಲ್ವೆಗಳು ಅಭಿವೃದ್ಧಿ ಆಗ್ತಾಯಿದೆ. ಸ್ವಚ್ಛ ಭಾರತ ಅಂತ ಒಂದು ಕಾನ್ಸೆಪ್ಟ್ನ ಇವತ್ತು ಜನಗಳು ಇನ್ವಾಲ್ವ್ ಆಗುವಂಥ ಒಂದು ಸ್ಕೀಮಲ್ಲಿ ಇವತ್ತು ಆ ವಿಷಯದಲ್ಲಿ ಕೇಂದ್ರ ಸರ್ಕಾರ ಮಾಡಿದೆ. ಮತ್ತು ಇವತ್ತು ತೆರಿಗೆ ಕಟ್ಟೋರು, ಮೊದಲು ಏನು ಬರೀ ಕೇವಲ 3 ಕೋಟಿ ಜನ ಇವತ್ತು ದೇಶದಲ್ಲಿ ತೆರಿಗೆ ಕಟ್ತಾಯಿದ್ರು, ತೆರಿಗೆ ವಂಚನೆ ಮಾಡ್ತಾ ಇರೋದು ಇವತ್ತು ಕಡಿಮೆ ಆಗಿ ಇವತ್ತು 7 ಕೋಟಿಗೆ ಹೆಚ್ಚು ಜನ ತೆರಿಗೆ ಕಟ್ತಾಯಿದ್ದಾರೆ. ಅದಕ್ಕಿಂತ ಮುಖ್ಯವಾದ ಒಂದು ಏನಂದರೆ GST. ಇವತ್ತು ನಾವು ಒಂದು ಈ ದೇಶದಲ್ಲಿ 17 ತೆರಿಗೆನ ನಾವು ಕಟ್ತಾ ಇದ್ದಿದ್ದು, 17 ಥರ ತೆರಿಗೆ ಕಟ್ತಾ ಇದ್ದು, ಪ್ರತಿ ರಾಜ್ಯಕ್ಕೂ ಒಂದೊಂದು ಥರ ತೆರಿಗೆ ಇದ್ದಿದ್ದನ್ನ ತೆಗೆದು ಒಂದೇ ದೇಶ ಒಂದೇ ತೆರಿಗೆಯನ್ನು ಒಂದು ಇದರಲ್ಲಿ ಇವತ್ತು GST ತಂದು ಒಂದು ಕಡಿಮೆ ಒಂದು ಇದರಲ್ಲಿ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಿರೋದು ಒಂದು ಯಶಸ್ವಿ ಒಂದು ಕಾರ್ಯಕ್ರಮ. ಇಂಥ ನಿಮ್ಮ ಕೇಂದ್ರ ಸರ್ಕಾರ ಇಷ್ಟೆಲ್ಲ ಮಾಡಿದರೆ ಆದ್ರೂ ಕಾಂಗ್ರೆಸ್ರು ಏನೂ ಮಾಡಿಲ್ಲ, ನಿಮ್ಮ ಸಂಸದರು ಈ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ, ಕೊಡುಗೆ ಕೊಟ್ಟಿಲ್ಲ ಅಂತ ಅವರು ಆಪಾದನೆ ಮಾಡಿದ್ರು. ಇದ್ರ ಬಗ್ಗೆ ಸದಾನಂದ ಗೌಡರು ಈ ಭಾಗದ ಒಂದು ಸಂಸದರಾಗಿ ಮತ್ತು ಸಚಿವರಾಗಿ ಅವರು ಕೊಟ್ಟಿರೋ ಒಂದು ಹಲವಾರು ಒಂದು ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಏನು ನಮ್ಮ ರಾಜ್ಯಕ್ಕೆ ಬರೋ ಒಂದು ಪಾಲು, ಅವರು ಬರೀ ಒಂದು ಕ್ಷೇತ್ರದಕ್ಕಲ್ಲ, ಒಬ್ಬ ಕೇಂದ್ರ ಸಚಿವರಾಗಿ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಲಸ ಮಾಡಿದ್ದಾರೆ. ಈ ಉದಾಹರಣೆ ಇವತ್ತು ಬೆಂಗಳೂರಿಗೆ ಕರ್ನಾಟಕಕ್ಕೆ 457 ಜನರಿಕ್ ಒಂದು ಜನೌಷಧಿ ಕೇಂದ್ರಗಳು ಕೊಟ್ಟಿದ್ದಾರೆ. ಅದರಲ್ಲಿ ಬೆಂಗಳೂರಿಗೇ 50ಕ್ಕಿಂತ ಹೆಚ್ಚು ಜನೌಷಧಿ ಕೇಂದ್ರ ಕೊಟ್ಟಿದ್ದಾರೆ. ನಮ್ಮ ಒಂದು ದೊಡ್ಡ ಒಂದು ಲೋಕಸಭಾ ಕ್ಷೇತ್ರದಲ್ಲೇ ಸುಮಾರು 15 ಕಡೆ ಒಂದು ಜನರಿಕ್ ಔಷಧಿ ಕೇಂದ್ರಗಳು ಓಪನ್ ಆಗಿದೆ. ಆಮೇಲೆ ಉಜ್ವಲ ಯೋಜನೆಯಲ್ಲಿ ಇವತ್ತು ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಏನು ಇದೆ, ಯಶವಂತಪುರ ಕ್ಷೇತ್ರ ಗ್ರಾಮೀಣ ಭಾಗನೂ ಸೇರಿಕೊಂಡಿದೆ, ಅದರಲ್ಲಿ 3,000ಕ್ಕೂ ಹೆಚ್ಚು ಒಂದು ಬಡವ ಒಂದು ಮಹಿಳೆಯರಿಗೆ ಕುಟುಂಬಕ್ಕೆ ಉಜ್ವಲ ಯೋಜನೆಯಲ್ಲಿ ಗ್ಯಾಸ್ ಸಿಲಿಂಡ್ರು ಉಚಿತವಾಗಿ ಕೊಡಿಸಿದ್ದಾರೆ. ಮತ್ತು ಮುದ್ರಾ ಯೋಜನೆಯಲ್ಲಿ 1,000 ಜನ ನಮ್ಮ ಒಂದು ಈ ಮುದ್ರಾ ಯೋಜನೆ ಒಂದು ಹೊಂದ್ಕೊಂಡು ಸ್ವಯಂ ಉದ್ಯೋಗ ಮಾಡ್ಕೊಂಡಿದ್ದಾರೆ, ಕೌಶಲ್ಯ ತರಬೇತಿ ಒಂದು ಪಡೆದುಕೊಂಡು ಸ್ವಂತ ಉದ್ಯೋಗ ಮಾಡಿ ಇವತ್ತು ಮಾಡ್ತಾಯಿದ್ದಾರೆ. ನೀವು ಎಷ್ಟು ಮತಗಳ ಅಂತರದಿಂದ ನೀವು ಸದಾನಂದ ಗೌಡರನ್ನು ಗೆಲ್ಲಿಸ್ತೀರಿ? ಕಳೆದ ಬಾರಿ ನಾವು 2 ಲಕ್ಷಕ್ಕಿಂತ ಹೆಚ್ಚು ಏನು ಮತಗಳ ಅಂತರದಿಂದ ಗೆದ್ದಿದ್ವೋ ನಾವು ಇದೇ ಸಹ ಈ ಬಾರಿಯೂ ಸಹ ನಾವು ಅದೇ ಒಂದು ಅಂತರದಿಂದ ನಾವು ಸದಾನಂದ ಗೌಡರು ಜಯಶೀಲರಾಗ್ತಾರೆ ಅಂತ ನಮ್ಮ ಒಂದು ಭಾವನೆ ಇದೆ. ಅದಕ್ಕೋಸ್ಕರ ನಾವು ತಳಮಟ್ಟದಿಂದ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಚುರುಕಾಗಿದೆ, ಸದಾನಂದ ಗೌಡರು ಸಂಘಟನೆಗೆ ಆದ್ಯತೆ ಕೊಟ್ಟಿದ್ದಾರೆ. ನಮ್ಮ ಬೂತ್ ಮಟ್ಟದಲ್ಲಿ ಪ್ರತಿಯೊಬ್ಬ ಒಂದು ಬೂತ್ ಒಂದು ಕಾರ್ಯಕರ್ತರು ಸಹ ಮನೆ ಮನೆಗೆ ತೆರಳಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ನಮಗೆ ಶಕ್ತಿ. ಜನಗಳು ಇವತ್ತು ಸೋಷಿಯಲ್ ಮೀಡಿಯಾ ಆಗಿ ಅಥವಾ ಬೇರೆ ಮೊಬೈಲ್ ಇದರಲ್ಲಿ ಪೇಪರು TVಗಳಿಂದ ಜನಗಳಿಗೆ ಈ ಒಂದು ಸರ್ಕಾರ ಯಾವುದು ಬೇಕು, ಯಾರು ನಮ್ಮ ಆಯ್ಕೆ ಆಗಬೇಕು, ಇಲ್ಲಿ ಸ್ಥಳೀಯ ವಿಷಯಗಳಿಗಿಂತ ಹೆಚ್ಚಾಗಿ ದೇಶದ ವಿಷಯ ಮುಖ್ಯ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಮೋದಿಯವರ ಒಂದು ಅಭಿವೃದ್ಧಿ ಒಂದು ದೃಷ್ಟಿಯಿಂದ ನಮಗೆ ಮತ ಕೊಡ್ತಾರೆ. ಆ ಮೂಲಕ ಸದಾನಂದ ಗೌಡರು ಮತ್ತೊಮ್ಮೆ ಪುನರಾಯ್ಕೆ ಆಗ್ತಾರೆ ಅನ್ನೋ ಒಂದು ಇದು ನಮ್ಗೆ ವಿಶ್ವಾಸ ಇದೆ. ಆ ವಿಶ್ವಾಸದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಕೊನೆಯದಾಗಿ ಮತದಾರರಿಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳ್ತೀರಾ? ನಾವು ಒಂದು ಏನು ಕಳೆದ 5 ವರ್ಷದಿಂದ ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು ತಂದಿದೆ. ಇಲ್ಲಿ ರಾಜ್ಯ ಸರ್ಕಾರ ನಮಗೆ ಅಸಹಕಾರ ನೀಡಿ ನಮ್ಮ ಎಷ್ಟೋ ಯೋಜನೆಗಳು ಜನಗಳಿಗೆ ತಲುಪಿಲ್ಲ. ಆದ್ದರಿಂದ ಮತ್ತೊಮ್ಮೆ ನಾವು ಸದಾನಗೌಡರನ್ನು ಆಯ್ಕೆ ಮಾಡೋದ್ರ ಮೂಲಕ ಕೇಂದ್ರದಲ್ಲಿ ಒಂದು ಏನು ನಮ್ಮ ಸರ್ಕಾರ ಬರುತ್ತೆ ಇಲ್ಲಿ ಆ ಒಂದು 2 ಮುಂದುವರೆದ ಭಾಗದಲ್ಲಿ ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ಮತ್ತೆ ತರೋದಕ್ಕೆ ಮತ್ತು ಜನಗಳಿಗೆ ತಲುಪಿಸೋದಕ್ಕೆ ಮತ್ತೊಮ್ಮೆ ನಾವು ಶ್ರಮಿಸಿ ಒಂದು ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ನಮಗೆ ಆಶ್ವಾಸ ಒಂದು ಇದೆ. ಅದಕ್ಕೆ ಜನಗಳು ಈಗ ಆಲ್ರೆಡಿ ರಾಜ್ಯ ಸರ್ಕಾರ ದುರಾಡಳಿತ ಇಲ್ಲಿನ ನಮ್ಮ ಶಾಸಕರೇ ಹೇಳಿದರು ಈ ಸಮ್ಮಿಶ್ರ ಸರ್ಕಾರ ಅವ್ರದ್ದೇ ಆಗಿದ್ರೂ ಯಾವುದೇ ಒಂದು ಫಂಡು ಕುಮಾರಸ್ವಾಮಿ ಅವ್ರು ಕೊಡ್ತಾ ಇಲ್ಲ,
ಬೆಂಗಳೂರಿಗೆ ಕೊಡ್ತಾ ಇಲ್ಲ ಅಂತ ಅವರು ಕಳೆದ ಒಂದು 3 ತಿಂಗಳಿಂದೇ ನಮ್ಮ ಭಾಗದಲ್ಲೇ ಹೇಳಿದ್ದಾರೆ. ಅದರ ಅರ್ಥ ಶಾಸಕರಿಗೆ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದು ನಂಬಿಕೆ ಇಲ್ಲ, ಏನೋ ಒಂದು ಅನಿವಾರ್ಯತೆ, ಹೈಕಮಾಂಡ್ ಅನಿವಾರ್ಯತೆಯಲ್ಲಿ ಅವರು ಕೈ ಜೋಡಿಸಿದ್ದಾರೆ. ಆದರೆ ತಳಮಟ್ಟದ ಕಾರ್ಯಕರ್ತರು ಯಾರೂ ಈ ಒಂದು JDS ಜೊತೆ ಕಾಂಗ್ರೆಸ್ ಜೊತೆ ತಳಮಟ್ಟದ ಕಾರ್ಯಕರ್ತರು ಒಂದಾಗಿಲ್ಲ. ಆ ಜನ ಮತದಾರರು ಅದನ್ನು ಒಪ್ಪಿಲ್ಲ. JDS ಮತ್ತು ಕಾಂಗ್ರೆಸ್ನಲ್ಲಿರೋ ಅಸಮಾಧಾನದ ಒಂದು ಎಷ್ಟೋ ಮತದಾರರು BJP ಮೋದಿಯವರ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಕೈ ಜೋಡಿಸ್ತಾರೆ. ನಮಗೆ ಕಳೆದ ಬಾರಿಗಿಂತ ಹೆಚ್ಚಿನ ಒಂದು ಮತ ನಮಗೆ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವಿದ್ದೀವಿ.